ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ವಾಸ್ತು ಪ್ರಕಾರವಾಗಿ ಮನೆಯನ್ನು ಕಟ್ಟುತ್ತೇವೆ. ವಾಸಿಸಲಿಕ್ಕೆ ಯಾವುದು ಯೋಗ್ಯವಾಗಿರುತ್ತದೋ ಅದೇ ವಾಸ್ತು. ಹೀಗಿರುವಾಗ ನಮಗೆ ಅಡುಗೆ ಮನೆ ಎಷ್ಟು ಮುಖ್ಯವೋ, ಶೌಚಾಲಯ ಮತ್ತು ಸ್ನಾನದ ಮನೆಯೂ ಕೂಡ ಅಷ್ಟೇ ಮುಖ್ಯ. ಈಗಿನ ಕಾಲದಲ್ಲಿ ಮನೆಯಲ್ಲಿಯೇ ಶೌಚಾಲಯ ಮತ್ತು ಸ್ನಾನದ ಗೃಹಗಳನ್ನು ಕೂಡ ಅಳವಡಿಸಿಕೊಂಡಿರುತ್ತೇವೆ. ಇದು ನಗರ ಪ್ರದೇಶಗಳಲ್ಲಿ ಅನಿವಾರ್ಯವಾಗಿದೆ. ಆದರೆ ಮೊದಲಿಗೆ ಇವುಗಳನ್ನು ಮನೆಯ ಹೊರಗಡೆ ನಿರ್ಮಿಸಿಕೊಳ್ಳುತ್ತಿದ್ದರು. ಸ್ನೇಹಿತರೆ, ಸ್ನಾನದ ಮನೆಯಲ್ಲಿ ಅಥವಾ ಬಾತ್ರೂಮ್ಗಳಲ್ಲಿ ದಯಮಾಡಿ ಈ 6 ವಸ್ತುಗಳನ್ನು ಇಡಬೇಡಿ. ಲಕ್ಷ್ಮೀದೇವಿಯು ಮನೆಗೆ ಬರುವುದಿಲ್ಲ, ಬಂದರೂ ಕೂಡ ತಕ್ಷಣವೇ ಹೊರಟು ಹೋಗುತ್ತಾಳೆ. ಅಲ್ಲದೆ ಬಡತನಕ್ಕೆ ಗುರಿಯಾಗುತ್ತೀರಾ ಎಂದು ಪಂಡಿತರು ಹೇಳುತ್ತಾರೆ. ನಮ್ಮ ಮನೆಗಳಲ್ಲಿ ದೇವರ ಕೋಣೆಯನ್ನು ಎಷ್ಟು ಶುಭ್ರವಾಗಿಟ್ಟುಕೊಳ್ಳುತ್ತೇವೆಯೋ ಮತ್ತು ಅಡುಗೆ ಮನೆಯನ್ನು ಎಷ್ಟು ಸ್ವಚ್ಛವಾಗಿಟ್ಟುಕೊಳ್ಳುತ್ತೇವೆಯೋ ಅದೇ ರೀತಿಯಾಗಿ ಸ್ನಾನದ ಮನೆಯನ್ನು ಕೂಡ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಏಕೆಂದರೆ ಸ್ನಾನದ ಮನೆಯನ್ನು ಚಂದ್ರಸ್ಥಾನವೆಂದು ಕರೆಯಲಾಗುತ್ತದೆ. ಈ ಸ್ನಾನದ ಮನೆಗೂ ಕೂಡ ನಮ್ಮ ಶಾಸ್ತ್ರಗಳಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಯಾರಾದರೂ ಸರಿ ವಾಸ್ತುಶಾಸ್ತ್ರವನ್ನು ಅನುಸರಿಸಿಯೇ ಸ್ನಾನದ ಮನೆಯನ್ನು ನಿರ್ಮಿಸುತ್ತಾರೆ. ವಾಸ್ತುಶಾಸ್ತ್ರವು ನಮ್ಮ ಜೀವನದ ಒಂದು ಭಾಗವಾಗಿದೆ. ಮನೆ ಕಟ್ಟುವ ಸಮಯದಲ್ಲಿ ನಮ್ಮ ಹಿರಿಯರು ಹೇಳಿದ ನಿಯಮಗಳನ್ನು ಪಾಲಿಸಿ ಕಟ್ಟಿದರೆ ಆ ಮನೆಯಲ್ಲಿ ಸದಾಕಾಲ ಆರೋಗ್ಯ, ಐಶ್ವರ್ಯ, ಸಿರಿ ಸಂಪತ್ತುಗಳಿಗೆ ಕೊರತೆ ಇರುವುದಿಲ್ಲ. ಮುಖ್ಯವಾಗಿ ಸ್ನಾನದ ಮನೆಗೆ ವಾಸ್ತುವನ್ನು ಅನುಸರಿಸಬೇಕು. ಅಡುಗೆ ಮನೆಯ ಮುಂದೆ ಅಥವಾ ಪಕ್ಕದಲ್ಲಿ ಎಂದಿಗೂ ಸಹ ಸ್ನಾನದ ಮನೆ ಇರಬಾರದು. ಸ್ನಾನದ ಮನೆಯನ್ನು ಯಾವಾಗಲೂ ದಕ್ಷಿಣ ಅಥವಾ ಆಗ್ನೇಯ ಅಥವಾ ನೈಋತ್ಯ ದಿಕ್ಕಿನಲ್ಲೂ ಕೂಡ ಏರ್ಪಾಡು ಮಾಡಿಕೊಳ್ಳಬಾರದು. ಇದು ಕುಟುಂಬ ಸದಸ್ಯರ ಆರೋಗ್ಯದ ಮೇಲೆ ಪ್ರತಿಕೂಲ ಪ್ರಭಾವವನ್ನು ಬೀರುತ್ತದೆ. ಸ್ನಾನದ ಮನೆಗಳಿಗೆ ಪೇಂಟಿಂಗ್ ಮಾಡಬೇಕಾದರೆ ಯಾವಾಗಲೂ ಕೂಡ ಲೈಟ್ ಕಲರ್ಸ್ಗಳನ್ನು ಆರಿಸಿಕೊಳ್ಳಬೇಕು. ಇದು ಬಹಳ ಒಳ್ಳೆಯದು. ಈ ಸ್ನಾನದ ಮನೆಯಲ್ಲಿ ನಲ್ಲಿಗಳಲ್ಲಿ ನೀರು ಲೀಕ್ ಆಗದ ಹಾಗೆ ನೋಡಿಕೊಳ್ಳಬೇಕು. ಇದರಿಂದ ಆರ್ಥಿಕವಾಗಿ ನಷ್ಟ ಹೊಂದುತ್ತೀರಾ. ಪ್ರತಿ ಸ್ನಾನದ ಮನೆಗಳಿಗೂ ಕೂಡ ಕಿಟಕಿ ಇರಬೇಕು. ಕಿಟಕಿಗಳಿಂದ ಪ್ರತಿಕೂಲ ಶಕ್ತಿ ಹೊರಗೆ ಹೋಗುತ್ತದೆ. ಆ ಕಿಟಕಿಯು ಕೂಡ ಪೂರ್ವ, ಉತ್ತರ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಇರಬೇಕು. ಆದರೆ ಸ್ನಾನದ ಮನೆಯಲ್ಲಿ ಅಪ್ಪಿತಪ್ಪಿಯೂ ಕೂಡ ಈ 6 ವಸ್ತುಗಳನ್ನು ಇಡಬಾರದು. ಹಾಗೇನಾದರೂ ಮಾಡಿದರೆ ಗಂಡ ಹೆಂಡತಿಯರ ಮಧ್ಯೆ ವಿಪರೀತವಾದ ಜಗಳಗಳು, ಮನಸ್ತಾಪಗಳು ಬರುತ್ತವೆ. ಲಕ್ಷ್ಮೀದೇವಿಯು ಮನೆಗೆ ಬರುವುದಿಲ್ಲ. ಆರ್ಥಿಕ ಸಂಕಷ್ಟಗಳು ಹೆಚ್ಚಾಗುತ್ತವೆ. ಬಡತನವನ್ನು ಅನುಭವಿಸಬೇಕಾಗುತ್ತದೆ ಎಂದು ಪಂಡಿತರು ಹೇಳುತ್ತಿದ್ದಾರೆ. ನಿಮ್ಮ ಸ್ನಾನದ ಮನೆಯಲ್ಲಿ ಈ 6 ವಸ್ತುಗಳಲ್ಲಿ ಯಾವ ವಸ್ತುವಿದ್ದರೂ ಕೂಡ ತಕ್ಷಣವೇ ತೆಗೆದು ಬಿಡಿ. ಹಾಗಾದರೆ ಬನ್ನಿ, ಸ್ನಾನದ ಮನೆಯಲ್ಲಿ ಇಡದೇ ಇರುವಂತಹ ಆ 6 ವಸ್ತುಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊದಲ ಬಾರಿಗೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನಾನದ ಮನೆಯಲ್ಲಿ ಇಡದೇ ಇರುವ ವಸ್ತುಗಳಲ್ಲಿ ಮೊಟ್ಟ ಮೊದಲನೆಯದಾಗಿ ಒಡೆದ ಕನ್ನಡಿ. ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಕೂಡ ಒಡೆದಂತಹ ಕನ್ನಡಿಯನ್ನು ಸ್ನಾನದ ಮನೆಯಲ್ಲಿ ಹಾಕಬಾರದು. ಹಾಗೆಯೇ ಮನೆಯಲ್ಲಿಯೂ ಕೂಡ ಇಡಬಾರದು. ಬಹಳ ಮಂದಿ ಚಿಕ್ಕ ಚಿಕ್ಕ ಒಡೆದ ಕನ್ನಡಿಗಳನ್ನು ಇರಲಿ ಬಿಡು ಎಂದು ಬಾತ್ರೂಮ್ನಲ್ಲಿ ಇಡುತ್ತಾರೆ. ಆದರೆ ಹಾಗೆ ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರದು. ಹಾಗೆ ಮಾಡಿದರೆ ದರಿದ್ರ ಬರುತ್ತದೆ. ಒಂದು ವೇಳೆ ನಿಮಗೆ ತಿಳಿಯದೆ ನಿಮ್ಮ ಬಾತ್ರೂಮ್ನಲ್ಲಿ ಒಡೆದ ಕನ್ನಡಿ ಇದ್ದರೆ ಈಗಲೇ ಅದನ್ನು ತೆಗೆದು ಬಿಡಿ. ಅದನ್ನು ಬಿಸಾಡದೆ ಹಾಗೆ ಮುಂದುವರೆದರೆ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗುತ್ತೀರಾ. ಎರಡನೆಯದು ಕೂದಲು. ಕೂದಲನ್ನು ಯಾವುದೇ ಕಾರಣಕ್ಕೂ ಕೂಡ ಸ್ನಾನದ ಮನೆಯಲ್ಲಿ ಬಿಡಬಾರದು. ಈಗಂತೂ ಕೂದಲು ಉದುರುವುದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಸ್ನಾನ ಮಾಡಿದಾಗ, ತಲೆ ಬಾಚಿದಾಗ ಉದುರುವಂತಹ ಕೂದಲುಗಳನ್ನೆಲ್ಲ ಸಂಗ್ರಹಿಸಿ ಯಾವಾಗಾದರೂ ಎಸೆಯೋಣವೆಂದು ಒಂದು ಕಡೆ ಇಟ್ಟಿರುತ್ತಾರೆ. ಇನ್ನೂ ಕೆಲವು ಮಹಿಳೆಯರು ಉದುರುವ ಕೂದಲನ್ನು ಸಂಗ್ರಹಿಸಿ ಮಾರುವುದಕ್ಕೋಸ್ಕರ ಒಂದು ಕವರ್ನಲ್ಲಿ ಹಾಕಿ ಇಟ್ಟಿರುತ್ತಾರೆ. ಆದರೆ ಹಾಗೆ ಮಾಡಬೇಡಿ. ಒಂದು ವೇಳೆ ನೀವು ಹಾಗೆ ಸಂಗ್ರಹಿಸಬೇಕೆಂದುಕೊಂಡರೆ ಬೇರೆ ಜಾಗದಲ್ಲಿ ಅಥವಾ ಆದಷ್ಟು ಮನೆಯಿಂದ ಹೊರಗೆ ಇಡಲು ಪ್ರಯತ್ನಿಸಿ. ಯಾವುದೇ ಕಾರಣಕ್ಕೂ ಕೂಡ ಸ್ನಾನದ ಮನೆಯಲ್ಲಿ ಇಡಬೇಡಿ. ಸ್ನಾನ ಮಾಡಿದ ನಂತರ ಎಲ್ಲವನ್ನೂ ಕ್ಲೀನ್ ಮಾಡಿಬಿಡಬೇಕು. ಮೂರನೆಯದು
ತೆಗೆದು ಹಾಕಿದಂತಹ ಬಟ್ಟೆಗಳು ಅಥವಾ ವಸ್ತ್ರಗಳನ್ನು ಸಹ ತುಂಬಾ ದಿನಗಳವರೆಗೂ ಸ್ನಾನದ ಮನೆಯಲ್ಲಿ ಬಿಡಬಾರದು. ಆದಷ್ಟು ಬೇಗ ಅಲ್ಲಿಂದ ತೆಗೆಯಬೇಕು. ಕೆಲವು ಮಂದಿ ಸ್ನಾನಕ್ಕೆ ಉಪಯೋಗಿಸಿದಂತಹ ಟವಲ್ಗಳಾಗಲಿ ಅಥವಾ ಒಳ ಉಡುಪುಗಳಾಗಲಿ 2 ದಿನಗಳು ಅಥವಾ 3 ದಿನಗಳು ಅಲ್ಲಿಯೇ ಬಿಟ್ಟಿರುತ್ತಾರೆ. ಒದ್ದೆಯಾಗಿರುವ ಆ ವಸ್ತ್ರಗಳಿಂದ ದುರ್ವಾಸನೆ ಬರುತ್ತದೆ. ಅಲ್ಲಿಗೆ ಸೊಳ್ಳೆಗಳು ನೊಣಗಳು ಬರುವ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಆದ್ದರಿಂದ ಒದ್ದೆಯಾದ ಬಟ್ಟೆಗಳನ್ನು ಆಗಿಂದಾಗ್ಗೆ ತೆಗೆದು ಬಿಡಬೇಕು. ಇನ್ನು 4ನೆಯ ವಸ್ತುವೆಂದರೆ ಪೊರಕೆ. ಬಹಳ ಮಂದಿ ಪೊರಕೆಯಿಂದ ಸ್ನಾನದ ಮನೆಯನ್ನು ಕ್ಲೀನ್ ಮಾಡಿದ ನಂತರ ಆ ಪೊರಕೆಯನ್ನು ಸ್ನಾನದ ಮನೆಯಲ್ಲಿಯೇ ಇಟ್ಟಿರುತ್ತಾರೆ. ಆದರೆ ಹಾಗೆ ಮಾಡಬಾರದು. ಕ್ಲೀನ್ ಮಾಡಿದ ನಂತರ ಆ ಪೊರಕೆಯನ್ನು ಹೊರಗಡೆ ಇಡಬೇಕು. ಪೊರಕೆಯನ್ನು ಮಾತೆ ಮಹಾಲಕ್ಷ್ಮಿಯ ಪ್ರಧಾನವೆಂದು ಭಾವಿಸುತ್ತಾರೆ. ಅಂತಹ ಪೊರಕೆಯನ್ನು ಬಾತ್ರೂಮ್ನಲ್ಲಿ ಇಡಬಾರದು. ಹಾಗೆ ಮಾಡಿದರೆ ಲಕ್ಷ್ಮಿಯ ಕೃಪೆ ನಿಮಗೆ ಇರುವುದಿಲ್ಲ. 5ನೆಯ ವಸ್ತುವೆಂದರೆ ಚಪ್ಪಲಿಗಳು. ಇವುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಸ್ನಾನದ ಮನೆಯಲ್ಲಿ ಬಿಡಬಾರದು. ಹಾಗೆ ಮಾಡಿದರೆ ಲಕ್ಷ್ಮೀದೇವಿಯು ಕೋಪಿಸಿಕೊಳ್ಳುತ್ತಾಳೆ. ಇನ್ನು 6ನೆಯದು ಡಸ್ಟ್ಬಿನ್. ಬಹಳ ಮಂದಿ ಡಸ್ಟ್ಬಿನ್ ಅನ್ನು ಸ್ನಾನದ ಮನೆಯಲ್ಲಿ ಇಟ್ಟಿರುತ್ತಾರೆ. ಶಾಂಪೂ ಕವರ್ಸ್, ಸೋಪ್ ಕವರ್ಸ್ ಇವುಗಳನ್ನೆಲ್ಲ ಎಸೆಯುವುದಕ್ಕೆ ಅಲ್ಲಿ ಒಂದು ಚಿಕ್ಕ ಡಸ್ಟ್ಬಿನ್ ಇಟ್ಟಿರುತ್ತಾರೆ. ಹಾಗೆ ಮಾಡಬಾರದು. ಅವುಗಳೆಲ್ಲವನ್ನು ಆಗಿಂದಾಗಲೇ ತೆಗೆದು ಬಿಸಾಡಬೇಕು. ಸ್ನೇಹಿತರೆ, ಸ್ನಾನದ ಮನೆಯು ಚಂದ್ರಸ್ಥಾನವಾಗಿರುವುದರಿಂದ ಈ ಸ್ಥಳವನ್ನು ಎಷ್ಟು ಶುಭ್ರವಾಗಿಟ್ಟುಕೊಳ್ಳುತ್ತೇವೆಯೋ ಅಷ್ಟೇ ಒಳ್ಳೆಯದಾಗುತ್ತದೆ. ಲಕ್ಷ್ಮೀದೇವಿಯು ಮನೆಗೆ ಆಗಮಿಸುತ್ತಾಳೆ. ಗಂಡ ಹೆಂಡತಿಯರು ಸಂತೋಷವಾಗಿರುತ್ತಾರೆ. ಮನೆಯು ಸುಖ ಶಾಂತಿಗಳಿಂದ ಕೂಡಿರುತ್ತದೆಂದು ನಮ್ಮ ಗುರು ಹಿರಿಯರು ಹೇಳುತ್ತಾರೆ. ಆದ್ದರಿಂದ ಈ 6 ವಸ್ತುಗಳು ನಿಮ್ಮ ಸ್ನಾನದ ಮನೆಯಲ್ಲಿದ್ದರೆ ತಕ್ಷಣವೇ ತೆಗೆದು ಬಿಡಿ. ಇಲ್ಲವಾದರೆ ಕಷ್ಟಗಳಿಗೆ ಗುರಿಯಾಗುವ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.